ಪ್ರಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 1ನೇ ಸೆಮಿಸ್ಟರ್ ಬಿಕಾಂ ಪಠ್ಯದಲ್ಲಿ ನಾಡು ನುಡಿ ಕುರಿತ ಚಿಂತನೆಯ ಪಠ್ಯಗಳಲ್ಲಿ ಒಂದು ಪಠ್ಯ ಇದೆ, ಒಳಮನೆಯ ಕನ್ನಡಕ್ಕೆ ಪ್ರಾಣವಾಯು ಬೇಕು ಎನ್ನುವಂತಹದ್ದು. ನಾಗೇಶ್ ಹೆಗಡೆಯವರು ಬರೆದಿರುವಂಥ ಒಂದು ಲೇಖನ ಇದು. ಈ ಲೇಖನದಲ್ಲಿ ಕನ್ನಡವನ್ನು ಅಥವಾ ಕನ್ನಡ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರುವಂತಹ ಜನಗಳನ್ನು, ಅವರ ಆಲೋಚನೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಹೇಗೆ ಪ್ರಯತ್ನವನ್ನು ಪಡಬೇಕು ಎನ್ನುವಂತಹ ಒಂದು ಆಲೋಚನೆಯನ್ನು ಈ ಒಂದು ಲೇಖನದಲ್ಲಿ ಮಾಡಿರುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ಆ ಕುರಿತ ಕೆಲವು ಚಿಂತನೆಗಳನ್ನು ಇವರ ಲೇಖನದಲ್ಲಿ ಗುರುತಿಸ್ಬೋದು. ಅದನ್ನು ಮುಂದಿನ 4 ಭಾಗಗಳಲ್ಲಿ ವಿವರಿಸ್ತೀನಿ. ಇದು ಮೊದಲನೇ ಭಾಗ. ನಾನು ಡಾಕ್ಟರ್ ಡಿ ಕೆ ನಟರಾಜ್, ಸರ್ಕಾರಿ RC ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಲೇಖನ ಒಂದು ಭಾಷಣದ ಸಾರ ಇದು. ಹಂಪಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನಾಗೇಶ್ ಹೆಗಡೆಯವರು ಮಾತನಾಡುವಂಥ ಸಂದರ್ಭದಲ್ಲಿ ಕನ್ನಡ, ಕನ್ನಡ ಸಂಸ್ಕೃತಿ, ಕನ್ನಡ ನಾಡು ಕುರಿತಂತಹ ಕೆಲವು ಚಿಂತನೆಗಳನ್ನು ಅಥವಾ ಕನ್ನಡದ ಸಂಶೋಧನೆಗಳು, ಕನ್ನಡದಲ್ಲಿ ಕರ್ನಾಟಕದಲ್ಲಿರುವಂಥ ವ್ಯವಸಾಯ ಅಥವಾ ಕರ್ನಾಟಕದ ಒಂದು ಕಲೆ ಕುರಿತಂಥ ಅನೇಕ ವಿಷಯಗಳನ್ನು ಇಲ್ಲಿ ಕುರಿತು ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಕೆಲವು ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಮ್ಗೆ ಇದೊಂದು ರೀತಿಯ ಭಿನ್ನವಾದಂಥ ಆಲೋಚನೆ. ನಮಗೆ ಕನ್ನಡ ಅಂದ ಕೂಡಲೇ ನಾವು ಮಾತನಾಡುವಂಥ ಭಾಷೆ ಅಂತ ಬರುತ್ತೆ ಅಥವಾ ಕನ್ನಡ ಸಾಹಿತ್ಯ ಇಷ್ಟು ಮಾತ್ರ ಬರುತ್ತೆ, ಮತ್ತು ಕರ್ನಾಟಕ ಎನ್ನುವಂಥ ಒಂದು ಭೂಭಾಗ ಇಷ್ಟು ಸಹಿತ ನಮ್ಮ ಮನಸ್ಸಿಗೆ ಬರುತ್ತದೆ. ಇದಲ್ಲದೆ ಮತ್ತೊಂದು ರೀತಿಯ ಕನ್ನಡವನ್ನು ನಾವು ಕನ್ನಡತನವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಇಲ್ಲಿ ಈ ಒಂದು ಲೇಖನದಲ್ಲಿ ಈ ಕುರಿತು ಬೆಳಕನ್ನು ಚೆಲ್ಲೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ ನಾಗೇಶ್ ಹೆಗಡೆಯವರು. ಕನ್ನಡ ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ತುಂಬ ಪ್ರಫುಲ್ಲಿತವಾಗುತ್ತದೆ, ಒಂದು ಥರ ಮುದವನ್ನು ನೀಡುತ್ತದೆ, ಸಂತೋಷವನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಸಂತೋಷ ನೀಡುವಂಥದ್ದು ಯಾವುದಾಗಿದ್ದರೆ ನಮಗೆ ಹಂಪಿಯ ವಾತಾವರಣ ಅಥವಾ ಬಳ್ಳಾರಿಯ ವಾತಾವರಣ, ಬಿಸಿಯ ವಾತಾವರಣ. ಅದಕ್ಕೆ ಹೇಳ್ತಾರೆ ಕಲ್ಲಿನ ಬಿಸಿ ಬಂಡೆಗಳಿವೆ, ಅವುಗಳ ನಡುವೆ ಏನಪ್ಪ ಅಂತಂದರೆ ಹುಟ್ಟನ್ನು ಮರುಹುಟ್ಟನ್ನು ಪಡೀತಾ ಇರುವಂಥ ಸಸ್ಯಗಳು ಸಹಿತ ಇದ್ದಿವೆ. ಅಷ್ಟು ಬಿಸಿಲಿರುವಾಗ ಇಂಥ ಒಂದು ಕೋಮಲವಾದಂಥ ಸಸ್ಯಗಳು ಹೇಗೆ ಬೆಳೀತದೆ ಎನ್ನುವುದು, ನಮಗೆ ಮೃದುವಾದಂಥ ಸಸ್ಯಗಳು ಹೇಗೆ ಉಳ್ಕೊಂಡಿವೆ, ಹೇಗೆ ಅದು ಚಿಗುರುತ್ತವೆ ಅನ್ನೋದೇ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇಂತಹ ಬಿಸಿಯ ಬಂಡೆಯ ನಡುವೆ ಮರುಹುಟ್ಟನ್ನು ಪಡೆಯುವಂಥ ಸಸ್ಯಗಳು ಇದ್ದಾವೆ, ನೈಸರ್ಗಿಕವಾದಂಥ ಸೌಂದರ್ಯ ಎಲ್ಲಿದೆ, ಅದು ಇಲ್ಲಿ ವಾಸ್ತುಶಿಲ್ಪ ಇದೆ, ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಶಿಲ್ಪವನ್ನು, ವಾಸ್ತುಶಿಲ್ಪವನ್ನು, ಕಲೆಯನ್ನು ಅಥವಾ ದೇಗುಲಗಳನ್ನು, ಇಲ್ಲಿನ ಜನಗಳ ಸಂಸ್ಕೃತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಒಂದೊಂದು ಸಹಿತ ವಿಭಿನ್ನತೆಯನ್ನು ಒಳಗೊಂಡಿರುವುದು, ಅಂದರೆ ಬೇರೆ ಕಡೆ ಇಂಥದ್ದು ನಾವು ನೋಡೋದಕ್ಕೆ ಸಾಧ್ಯ ಆಗದೆ ಇರುವಂಥ ವಿಶಿಷ್ಟತೆಯನ್ನು ಒಳಗೊಂಡಿರುವಂಥದ್ದು. ಉದಾಹರಣೆಗೆ ಅಲ್ಲಿರುವಂಥ ಕಲ್ಲಿನ ರಥವೇ ಆಗಿರ್ಬೋದು, ಅಥವಾ ಹಾಳು ಬಿದ್ದಿರುವಂಥ ದೇವಾಲಯಗಳ ಮೂಲ ಸ್ಥಿತಿಯನ್ನು ನೆನಪಿಸಿಕೊಂಡಾಗ ನಮಗೆ ಆಗುವಂಥ ಮನೋಭಾವ ಆಗಿರ್ಬೋದು. ಅಂದರೆ ಇವೆಲ್ಲವೂ ಸಹಿತ ಒಂದು ಅನನ್ಯತೆಯನ್ನು ಬಿಂಬಿಸಿದೆ, ವಿಶಿಷ್ಟತೆಯನ್ನು ಸೂಚಿಸುತ್ತಿದೆ. ಈ ಮೊದಲ ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಲೇಖಕರು, ಏನಪ್ಪ ಅಂದರೆ ಕನ್ನಡದಲ್ಲಿ ಎರಡು ರೀತಿಯ ನಾಡಿವೆ. ಒಂದು ಏನಪ್ಪ ಅಂದರೆ ಬಹುರ್ಮುಖಿ ಕನ್ನಡ ಅಂತ ಕರೀತಾರೆ, ಬೆಂಗಳೂರಿನ ಕನ್ನಡ. ಅದು ವಿಜ್ಞಾನದ ರಾಜಧಾನಿ ಅಂತ ಗೊತ್ತು, ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಉದ್ಯಾನವನಗಳ ನಾಡು ಅಂತ ಕರ್ಕೊಳ್ತೀವಿ, ಎಲ್ಲವೂ ಸಹಿತ ಇದೆ. ಇದು ಬೆಂಗಳೂರಿನ ಕನ್ನಡ ಬೇರೆ. ಈ ಮೂಲಕ ಬೆಂಗಳೂರಿನ ಕನ್ನಡ ಅಥವಾ ಈ ಕರ್ನಾಟಕ ಎನ್ನುವುದು ಕರ್ನಾಟಕ ಅಂದ ಕೂಡಲೇ ವಿಶ್ವದಲ್ಲಿ ಮೊದಲ ನೋಟಕ್ಕೆ ವಿಶ್ವದಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು ಯಾವುದಪ್ಪ ಅಂತಂದರೆ ಜಗತ್ತಿನಲ್ಲಿ ಬೆಂಗಳೂರು ಅಂತ ಬಂದುಬಿಡುತ್ತೆ. ಯಾಕೆ ಅಂತಂದರೆ ಬೆಂಗಳೂರು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅಂತಹ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಆಧುನಿಕ ಕ್ಷೇತ್ರದಲ್ಲಿ ಡಿಜಿಟಲ್ ಒಂದು ಯುಗದಲ್ಲಿ ಬೇಕಾದಂತಹ ತಂತ್ರಜ್ಞಾನಕ್ಕೆ ಬೇಕಾದ ಪೂರಕವಾದಂತಹ ಒಂದು ಅನೇಕ ಹಬ್ಗಳನ್ನು ನಾವಿಲ್ಲಿ ನಾವು ನೋಡ್ಬೋದು. ಈ ಕಾರಣಕ್ಕೋಸ್ಕರ ಬೆಂಗಳೂರಿನ ರಾಜಧಾನಿ ಅತ್ಯಂತ ಪ್ರಮುಖವಾಗುತ್ತೆ ಕರ್ನಾಟಕ ಅಂತ ಕೂಡದೆ. ಅದು ವಿಶ್ವದ ಅನೇಕ ಒಂದು ಪ್ರದೇಶಗಳನ್ನು, ಜನಗಳನ್ನು ಬೆಸೆಯುವಂಥ ಕನ್ನಡ ಬೆಂಗಳೂರಿನ ಕನ್ನಡ. ಅದನ್ನು ನಾವು ಇಲ್ಲಿ ಏನಂತ ಕರೀತಾರೆ, ಕಾರ್ಪೊರೇಟ್ ವಲಯಗಳ ಥಳಕಿನ ಕನ್ನಡ ಅಂತ ಕರೀತಾರೆ. ಈ ಕಾರ್ಪೊರೇಟ್ ವಲಯದಲ್ಲಿ ಬಳಸ್ತಾ ಇರುವಂಥ ಥಳಕಿನ ಕನ್ನಡ, ಅದೊಂದು ರೀತಿಯಲ್ಲಿ ನಾಟಕೀಯವಾದಂಥ ಕನ್ನಡ ಅಂತ ಅನ್ನಿಸ್ಬಿಡುತ್ತದೆ. ಮತ್ತು ಇವು ನಾವು ಬಳಸುವಂಥ ಶಿಷ್ಟ ಕನ್ನಡ ಕೆಲವು ಒಂದು ರೀತಿಯಲ್ಲಿದೆ.
ಈಗ ರಾಷ್ಟ್ರದ ನಾಯಕರು, ವಿದೇಶಿ ಗಣ್ಯರು ಉದ್ಯಮಿಗಳನ್ನು ಆಕರ್ಷಿಸುವಂಥ ಕನ್ನಡ ಅದು, ಬೆಂಗಳೂರಿನ ಕನ್ನಡ. ನಂದನ್ ನೀಲಕಿಣಿ ಆಗಿರ್ಬೋದು, ಶಕುಂತಲಾ ದೇವಿ ಆಗಿರ್ಬೋದು, ದೇವಿ ಪ್ರಸಾದ್ ಶೆಟ್ಟಿ ಆಗಿರ್ಬೋದು, ಮಾಲತಿ ಹೊಳ್ಳ ಆಗಿರ್ಬೋದು, ಅನಿಲ್ ಕುಂಬಳೆ ಆಗಿರ್ಬೋದು, ಉಲ್ಲಾಸ್ ಕಾರಂತು, ಸಿ ಎನ್ ಆರ್ ರಾವ್, ಯು ಆರ್ ರಾವ್, ಇನ್ಫೋಸಿಸ್ ನಾರಾಯಣಮೂರ್ತಿಯವರಾಗಿರ್ಬೋದು, ಅನಂತಮೂರ್ತಿಯವರಾಗಿರ್ಬೋದು, ಇವೆಲ್ಲವೂ ಸಹಿತ ಏನಪ್ಪ ಅಂದರೆ ಇವರೆಲ್ಲರ ಹೆಸರು ಸಹಿತ ಏನಪ್ಪ ಅಂತಂದರೆ ಶಿಷ್ಟ ಕನ್ನಡದ ಜೊತೆಯಲ್ಲಿ ತಳುಕು ಹಾಕಿಕೊಂಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಕನ್ನಡ ಅಂತ ಹೇಳ್ತಾರೆ. ಇದನ್ನೇ ಬಹಿರ್ಮುಖಿ ಕನ್ನಡ ಅಂತ ಕರೆಯೋದಂದರೆ ಹೊರಗಡೆ ನೋಟಕ್ಕೆ ಕರ್ನಾಟಕ ಕನ್ನಡದ ಲೇಖಕರು ಕನ್ನಡದ ಅಂತ ಕನ್ನಡ ಅಂದ ಕೂಡಲೇ ಕರ್ನಾಟಕ ಬರುತ್ತೆ, ಕರ್ನಾಟಕ ಅಂದ ಕೂಡಲೇ ಈ ಎಲ್ಲರೂ ಸಹಿತ ಬಂದುಬಿಡ್ತಾರೆ. ಅವ್ರಿಗೆ ಬೇಕಾದಂಥವ್ರು ಕಣ್ಣಿಗೆ ಕಾಣಿಸ್ತಾರೆ ಅಷ್ಟೇ. ಕಂಪ್ಯೂಟರ್ ಕ್ಷೇತ್ರಕ್ಕೆ ಬೇಕಾಗಿರುವಂಥವ್ರನ್ನ ಜ್ಞಾಪಿಸ್ಕೊಳ್ತಾರೆ, ಬಾಹ್ಯಾಕಾಶಕ್ಕೆ ಬೇಕಾದಂಥವ್ರನ್ನ ಜ್ಞಾಪಿಸ್ಕೊಳ್ತಾರೆ, ಮತ್ತು ಕರ್ನಾಟಕವು ಸಹಿತ ಕನ್ನಡದಲ್ಲಿರುವಂತಹ ಕರ್ನಾಟಕದ ವಿಜ್ಞಾನಿಗಳು ಸಹಿತ ಸ್ಪೇಸ್ ವಿಜ್ಞಾನಿಗಳು ಸಹಿತ ಏನಪ್ಪ ಅಂತಂತಂದರೆ ಅನೇಕ ರೀತಿಯ ಕೊಡುಗೆಗಳನ್ನು ಇಸ್ರೋ ಮೂಲಕ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಕನ್ನಡವನ್ನು ನಾವಿಲ್ಲಿ ನಾವು ನೋಡ್ಬೋದು. ಹೌದು, ಇದನ್ನೇ ನಾವು ಇಲ್ಲಿ ಇವರು ಲೇಖಕರು ಬಹಿರ್ಮುಖಿ ಕನ್ನಡ ಅಂತ ಕರೀತಾ ಇರೋದು. ಇದು ಮೇಲ್ನೋಟಕ್ಕೆ ಕಂಡು ಬರುವಂಥ ಕನ್ನಡ, ಇದು ಹೆಬ್ಬಾಗಿದ ಕನ್ನಡ ಅಂತ. ಇದು ಒಳಗಡೆ ಮತ್ತೊಂದು ಕನ್ನಡ ಇದೆ, ಅದಕ್ಕೇ ಹೇಳ್ತಾರೆ ಎರಡು ರೀತಿಯ ಕನ್ನಡ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮೊದಲ ರೀತಿಯ ಕನ್ನಡ ಇದು, ಇನ್ನೊಂದು ಅದು ಹೊರಮನೆಯ ಕನ್ನಡ, ಬಹಿರ್ಮುಖಿ ಕನ್ನಡ ಅಂತ ಕರೀತಾರೆ ಅದು. ಅಂದರೆ ಬೇರೆಯವ್ರಿಗೆ ಪರಿಚಯ ಆಗುವಂಥ ಕನ್ನಡ ಅದು. ಆದರೆ ಅದು ಬಿಟ್ಟು ಇನ್ನೊಂದು ರೀತಿಯ ಕನ್ನಡ ಇದೆ, ಅದನ್ನು ಅಂತರ್ಮುಖಿ ಕನ್ನಡ ಅಂತ ಕರೀತಾರೆ. ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎರಡು ಸಹಿತ ಪರಸ್ಪರ ವಿರುದ್ಧವಾದಂಥ ಅಂಶಗಳು. ಅಂತರ್ಮುಖಿ ಅಂತಂದರೆ ಒಳಗಡೆ ಇರುವಂಥದ್ದು, ಬಹಿರ್ಮುಖಿ ಅಂದರೆ ಹೊರಗಡೆ ಕಾಣಿಸುವಂಥದ್ದು. ಒಳಮನೆ ಕನ್ನಡದಲ್ಲಿ ಏನಿದೆ ಅದು ನಮ್ಮ ಸ್ವಂತದ ಕನ್ನಡ. ಅಲ್ಲೇನಿರುತ್ತೆ, ಈ ಉದಾಹರಣೆಗೆ ಬಹಿರ್ಮುಖಿ ಕನ್ನಡದಲ್ಲಿ ಸಾಹಿತ್ಯ ಇದೆ, ಮತ್ತು ನಮಗೆ ಟೆಕ್ನಾಲಜಿ ಇದೆ, ಅಥವಾ ಅನೇಕ ಒಂದು ಸ್ಪೇಸ್ ವಿಜ್ಞಾನಗಳನ್ನು ಸೈನ್ಸನ್ನು ನಾವು ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಇತರೆ ರಿಸರ್ಚನ್ನು ಒಳ್ಳೆಯ ಅನಂತಮೂರ್ತಿಯವರಂತಹ ಸಾಹಿತ್ಯಗಳನ್ನು ನಾವು ನೋಡುವಂಥದ್ದು. ಆದರೆ ಒಳಗಡೆ ಏನಿದೆ ಅಂತರ್ಮುಖಿ ಕನ್ನಡದಲ್ಲಿ, ನಮ್ಮ ಸ್ವಂತ ಭಾಷೆ ಆಡು ಭಾಷೆ ಇವೆ, ಆಡು ಭಾಷೆ ಗ್ರಾಮೀಣ ಭಾಷೆ ಇದೆ, ಅದಕ್ಕೆ ತನ್ನದೇ ಆದಂಥ ಜನಪದ ಇದೆ, ಹಸೆ ಇದೆ, ಲಾವಣಿ ಇದೆ, ಪದ್ಯಗಳಿವೆ, ವಚನಗಳಿವೆ, ದಾಸರ ಪದಗಳಿವೆ, ಹಸೆ ಚಿತ್ರಗಳು, ಕಾಷ್ಠಶಿಲ್ಪ ಅಂದರೆ ಮರದ ಒಂದು ಕೆತ್ತನೆಗಳಿವೆ, ಮತ್ತು ಅನೇಕ ರೀತಿಯ ಉಬ್ಬು ಶಿಲ್ಪಗಳನ್ನು ನಾವು ನೋಡ್ಬೋದು, ಮತ್ತು ಹಗೆವನ್ನು ನೋಡ್ಬೋದು, ಬೀಸುಗಲ್ಲನ್ನು ನೋಡ್ಬೋದು, ಅನೇಕ ರೀತಿಯ ನಾಟಿ ಮದ್ದು ಅಥವಾ ನಾಟಿ ವೈದ್ಯ ಅಂತ ಕರಿತೀವಿ ಮನೆ ಮದ್ದುಗಳಿವೆ, ಕಜ್ಜಾಯ ಇದೆ, ಕಷಾಯಗಳಿವೆ, ರೈತರ ಮಕ್ಕಳ ಬುಡಕಟ್ಟಿನವರ ಖಾಸ ಕನ್ನಡ ಇದೆ, ಅದು ಜಾಯಮಾನದ ಕನ್ನಡ ಅಂತ. ಇದು ಶಿಷ್ಟವಾದಂಥ ಕನ್ನಡ ಅಲ್ಲ. ಶಿಷ್ಟ ಕನ್ನಡ ಅಂತಂದರೆ ಒಂದು ರೀತಿಯಲ್ಲಿ ಏಕರೀತಿಯ ಕನ್ನಡ ಆಗಿರುತ್ತೆ. ಆದರೆ ಇಲ್ಲಿರುವಂತಹ ಕನ್ನಡ, ಇಲ್ಲಿರುವಂತಹ ಕಲೆ, ವಾಸ್ತುಶಿಲ್ಪ ಎಲ್ಲವೂ ಸಹಿತ ಬೇರೆಯದ್ದೇ ಅಂತಂದ್ಬಿಟ್ಟಿದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇದು ಅಂತರ್ಮುಖಿ ಕನ್ನಡ ಆಗುತ್ತದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಳಮನೆಯ ಕನ್ನಡದ ಉಸ್ತುವಾರಿ ಪರಿಚಾರಕ್ಕೆ ಮಾಡುವಂಥ ಒಂದು ಅಂದರೆ ಅದರ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇರೋದ್ಯಾವುದು, ನಮ್ಮೆಲ್ಲರ ಮೆಚ್ಚಿನ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿರುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಈ ಕುರಿತು ಆಲೋಚನೆಯನ್ನು ಮಾಡುವಂಥದ್ದು, ಸಂಶೋಧನೆಗಳನ್ನು ಮಾಡುವಂಥದ್ದು, ಆ ಕುರಿತು ಜ್ಞಾನವನ್ನು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ ಹಂಪಿ ವಿಶ್ವವಿದ್ಯಾಲಯ. ಅದು ನಿರಂತರವಾಗಿ ಆ ಕೆಲಸವನ್ನು ಮಾಡಿಕೊಂಡೇ ಬರ್ತಾ ಇದೆ ಅದು. ಮತ್ತು ಆ ಪರಂಪರೆ ಉಳಿಯುವಂತೆ ನಮಗೆ ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಂತಹ ಒಂದು ದೇಸಿ ಜ್ಞಾನ ಪರಂಪರೆಯಲ್ಲಿ ಅಥವಾ ಅಂತರ್ಮುಖಿ ಕನ್ನಡದ ಜ್ಞಾನ ಪರಂಪರೆಯಲ್ಲಿ ಜನಪದದಲ್ಲಿ ಅನೇಕ ರೀತಿಯ ಅಂಶಗಳು ಸೇರಿಕೊಂಡಿರುತ್ತವೆ. ದೇಸಿ ವಿಜ್ಞಾನವನ್ನು ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ನಾವು ಅದನ್ನು ಸಂಸ್ಕರಿಸಬೇಕಾಗುತ್ತೆ, ಮತ್ತು ಅದನ್ನು ಏನಪ್ಪ ಅಂತಂದರೆ ಬೇರೊಂದರ ಜೊತೆಯಲ್ಲಿ ಹೋಲಿಸಿಕೊಂಡು ಇದು ಸರಿನೋ ಇದು ಸರಿನೋ ಎನ್ನುವುದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅದನ್ನು ಹಂಪಿ ವಿಶ್ವವಿದ್ಯಾಲಯ ಮಾಡ್ತಾ ಇರುವುದನ್ನು ನಾವು ನೋಡ್ಬೋದು. ಈ ಕುರಿತು ಹೊಸದಾಗಿ ಪ್ರಾರಂಭವಾಗಿರುವಂತಹ ಕೆಲವು ವಿಭಾಗಗಳನ್ನು ಕುರಿತು ನಾನು ಕೆಲವು ವಿಷಯಗಳನ್ನು ಹೇಳಬೇಕು ಅಂತಂದ್ಬಿಟ್ಟು ಇದು ಹೇಳ್ತಾ ಹೋಗ್ತಾರೆ ಅವರು. ಈ ಭಾರತದಲ್ಲಿರುವಂಥ ವಿಜ್ಞಾನ ಪರಂಪರೆ ತುಂಬ ಭವ್ಯವಾದದ್ದು, ಬೇರೆ ದೇಶಕ್ಕಿಂತಲೂ ಸಹಿತ ಭಿನ್ನವಾಗಿರುವಂಥದ್ದು. ಇದು ಜಾಗತಿಕ ಮಾನ್ಯತೆಯನ್ನು ಗಳಿಸ್ಕೊಂಡಿರುವಂಥದ್ದು. ಚರಕ ಶುಶ್ರೂಷ ಆಗಿರ್ಬೋದು, ಆರ್ಯಭಟ, ವರಾಹ ಮಿಹಿರ, ಭಾಸ್ಕರಾಚಾರ್ಯ ಮುಂತಾದಂಥವರು ಇಂದಿನ ಟೆಕ್ನಾಲಜಿ ಯುಗದಲ್ಲೂ ಸಹಿತ ವಂದಿತರಾಗಿರುವಂಥವರು.
ಯಾಕೆಂತಂದರೆ ಯಾವುದೇ ರೀತಿಯ ವೈಜ್ಞಾನಿಕ ಸಲಕರಣೆಗಳಿಲ್ಲದೆ ಬರಿಯ ತರ್ಕ ತಮ್ಮ ಲಾಜಿಕ್ಗಳ ಮೂಲಕ ಗಣಿತ ಮತ್ತು ನಿರಂತರ ವೀಕ್ಷಣೆಯಿಂದ ಭೂಮಿ ತನ್ನ ಅಕ್ಷದ ಸುತ್ತಲೂ ಸಹಿತ ಸುತ್ತುತ್ತೆ, ಚಂದ್ರನೆಂದರೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂಥ ಕನ್ನಡಿ ಅಂತ ಹೇಳಿದರೆ, ಈ ಒಂದು ತೀಕ್ಷ್ಣ ಮತಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಈ ಕಾರಣಕ್ಕೋಸ್ಕರ ಭಾರತದ ಒಂದು ವಿಜ್ಞಾನ ಪರಂಪರೆ, ಅದರಲ್ಲೂ ಸಹಿತ ಭೌತ ವಿಜ್ಞಾನ ಪರಂಪರೆ ನೋಡಿ, ನಿಮಗೆ ಈ ಇಷ್ಟು ದಿವಸಕ್ಕೆ ಚಂದ್ರ ಇಲ್ಲಿಗೆ ಮತ್ತೆ ವಾಪಸ್ ಬರ್ತಾನೆ, ಚಂದ್ರ ಮತ್ತೆ ಮರೆಯಾಗ್ತಾನೆ, 365 ದಿವಸಕ್ಕೆ ಮತ್ತೆ ಭೂಮಿ ಇಲ್ಲಿ ಭೂಮಿ ಒಂದು ಪಥವನ್ನು ಸಾಗುತ್ತದೆ, ಮತ್ತೆ ಅದು ಹೊಸ ಪಥವನ್ನು ಪ್ರಾರಂಭ ಮಾಡುತ್ತದೆ. ಇಂತಹ ಆಲೋಚನೆಗಳನ್ನೆಲ್ಲವನ್ನು ಸಹಿತ ಪ್ರತಿ ಕ್ಷಣವನ್ನು ಸಹಿತ ಲೆಕ್ಕ ಮಾಡಿ ಅದನ್ನು ಇವತ್ತು ಸಹಿತ ಪಂಚಾಂಗದಲ್ಲಿ ಇದೇ ರೀತಿ ಲೆಕ್ಕ ಮಾಡುವಂತಹ ಈ ಒಂದು ತೀಕ್ಷ್ಣ ಪತಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಅಂದರೆ ವಿಜ್ಞಾನದಲ್ಲಿ ನಮಗೆ ಗೆದಿದೆಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದಂಥ ಸಂದರ್ಭದಲ್ಲಿ ಎಲ್ಲರೂ ವಿರೋಧಿಸಿದ್ರು ಅದನ್ನು, ಬಟ್ ಅವೆಲ್ಲವೂ ಸಹಿತ ಇಲ್ಲದೆ ಬರಿಯ ಅಬ್ಸರ್ವೇಷನ್ನಿಂದಲೇ ಗ್ರಹಿಸುವ ಮೂಲಕವೇ ಇಂತಹ ವಿಜ್ಞಾನದ ಒಂದು ಜ್ಞಾನವನ್ನು ತೆರೆದಿಡುವಂಥ ಕೆಲಸವನ್ನು ನಮ್ಮ ಭಾರತೀಯ ವಿಜ್ಞಾನಿಗಳು ಬಹಳ ಹಿಂದೆಯೇ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ಈ ಕುರಿತು ಅಧ್ಯಯನವನ್ನು ಮಾಡ್ತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಎನ್ನುವುದನ್ನು ಈ ಭಾಗದಲ್ಲಿ ಲೇಖಕರಾದಂಥ ನಾಗೇಶ್ ಹೆಗಡೆಯವರು ಹೇಳಿರುವುದನ್ನು ನಾವು ನೋಡ್ಬೋದು. ಮುಂದಿನ ಭಾಗದಲ್ಲಿ ಈ ಕುರಿತು ವಿವರಣೆಯನ್ನು ಮುಂದುವರಿಸ್ತೀನಿ. ಧನ್ಯವಾದಗಳು.